ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡು. ರಾಜ್ಯದಲ್ಲಿ ಒಂದೇ ಹಂತದ ಮತದಾನ ನಡೆಯುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ರಾಜ್ಯ ಚುನಾವಣಾ ಆಯುಕ್ತ ಸಂಜೀವ್ ಕುಮಾರ್ ಈ ಕುರಿತಾಗಿ ಮುನ್ಸೂಚನೆಯನ್ನ ಕೊಟ್ಟಿದ್ದು, ಕೇಂದ್ರ ಚುನಾವಣಾ ಆಯೋಗ ಒಪ್ಪಿದ್ರೆ ಒಂದೇ ಹಂತದಲ್ಲಿ ಚುನಾವಣೆ ಆಗುತ್ತೆ ಅಂತ ರಾಜ್ಯ ಚುನಾವಣಾ ಆಯೋಗ ಎಲ್ಲಾ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಂಡು ಸ್ಪಷ್ಟಪಡಿಸಿದೆ. ಒಂದೇ ಹಂತದ ಚುನಾವಣೆ ನಡೆಸಿದ್ರೆ ನಕಲಿ ಮತದಾನಕ್ಕೆ ಅಂಕುಶ ಬೀಳುತ್ತೆ ಅನ್ನುವಂಥದ್ದು ಪ್ರಮುಖವಾದಂತಹ ಒಂದು ಉದ್ದೇಶ. ಮತದಾರರ ಪಟ್ಟಿ ಸೇರ್ಪಡೆ ಅವಧಿ ಜನವರಿ 20ರವರೆಗೆ ವಿಸ್ತರಣೆಯನ್ನು ಕೂಡ ಮಾಡಲಾಗಿದೆ. ನೋಡೋದು ಅದು 22ನೇ ಜನವರಿ ತನಕ ಎಕ್ಸ್ಟೆಂಡ್ ಮಾಡಲಾಗಿದೆ, ಮತ್ತು ಡಿಸ್ಪೋಸಲ್ ಆಫ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅದು 12ನೇ ಫೆಬ್ರವರಿ ತನಕ ಇದೆ, ಮತ್ತು ಫೈನಲ್ ಪಬ್ಲಿಕೇಶನ್ ಆಫ್ ಎಲೆಕ್ಟೋರಲ್ ರೋಲ್ 28ನೇ ಫೆಬ್ರವರಿ ತನಕ ಇದೆ. ಮತ್ತು ಇದರ ಜೊತೆಗೆ ಮಾನ್ಯ ಎಲೆಕ್ಷನ್ ಕಮಿಷನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇನ್ನು ಫರ್ದರ್ ಯಾವುದು ಎಕ್ಸ್ಟೆನ್ಷನ್ ಆಗೋದಿಲ್ಲ, ಮತ್ತು ಇದರದ ವೈಡ್ ಪಬ್ಲಿಸಿಟಿ ಆಗಬೇಕು ಆ್ಯಂಡ್ ಎಲ್ಲರಿಗೆ ತಿಳುವಳಿಕೆ ಕೊಡಬೇಕು. ತಮ್ಮ ಮುಖಾಂತರ ಜನಸಾಮಾನ್ಯರಿಗೆ ನಾವು ಈಗ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಇದು ಒಂದು ಬಹಳ ಒಳ್ಳೆಯ ಅವಕಾಶ. ಈ ಕಾಲದಲ್ಲಿ ಎಲ್ಲರೂ ಅವ್ರಿಗೆ ಹತ್ತಿರ ಒಂದು ಎಲೆಕ್ಟೋರಲ್ ಗುರುತಿನ ಚೀಟಿ ಇದ್ದರೂ ಕೂಡ ಅವರು ಇನ್ನೊಮ್ಮೆ ತಮ್ಮ ಹೆಸರು ಖಚಿತಪಡಿಸಿಕೊಳ್ಬೇಕು, ರೋಲ್ದಲ್ಲಿ ಇದೆ ಅಥವಾ ಇಲ್ಲ. ಇಲ್ಲದಿದ್ದರೆ